ಕೇರಳ ಕೂಡ ನಿಮ್ಗೆ ದೊಡ್ಡ ಸವಾಲು ಕೇರಳದಲ್ಲಿ ನರೇಂದ್ರ ಮೋದಿ ಯಾತ್ರೆ ಮಾಡಿದ್ರು ಒಂದು ಎಂ ಪಿ ಗೆಲ್ಲಕ್ಕಾಗಲಿಲ್ಲ ಬಿಜೆಪಿ ಕೈಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರದಲ್ಲಿ ಸಿಂಗಲ್ ಎಂ ಪಿ ಗೆದ್ದಿಲ್ಲ ಬಿಜೆಪಿ ನಾವೇನೊಂದು ಇಡೀ ದೇಶದಲ್ಲೇ ಎರಡು ಎಂ ಪಿ ಗೆಲ್ತಿದ್ ಗೆದ್ದಿದ್ವಿ ಎಂಬತ್ನಾಲ್ಕರಲ್ಲಿ ಓಕೆ ನಾವು ಯಾವಾಗ್ಲೂ ಆ ಎರಡು ಎಂ ಪಿ ಗೆದ್ದಿದ್ದು ಒಂದು ಗುಜರಾತ್ನಲ್ಲಿ ಒಂದು ಆಂಧ್ರ ಪ್ರದೇಶದಲ್ಲಿ ಒಂದು ರೆಡ್ಡಿ ಅಂತ ಗೆದ್ದಿದ್ರು ಓಕೆ ಇನ್ ಇನ್ನೊಂದು ಜಸ್ಟ್ ಏನೋ ಪಟೇಲ್ ಅದು ಎ ಕೆ ಪಟೇಲ್ ಏನೋ ಒಂದು ಪಟೇಲ್ ಅಂತ ಅವರು ಎರಡು ಜನ ಗೆದ್ದಿದ್ರು ಒಂದು ಗುಜರಾತ್ನಲ್ಲಿ ಒಂದು ಉಳಿದೆಲ್ಲ ರಾಜ್ಯಗಳ ಅಂದ್ರೆ ಉತ್ತರ ಪ್ರದೇಶದಂತ ಎಂಬತ್ತು ಸೀಟ್ ಇರುವಂತ ರಾಜ್ಯದಲ್ಲಿ ನಮ್ ಶೂನ್ಯ ಇತ್ತು ಹ್ಮ್ ಅಂದರೆ ಅಂಥ ಕಡೆಗಳಿಂದಲೇ ಸೇರಿಸಿ ನಾವು ಗೆದ್ದು ಬಂದ್ವಲ್ಲ ಈಗ ರಾಜಕಾರಣ ಬದಲಾಗಿದೆಯಲ್ಲ ಓಕೆ ಹಾಗಾಗಿ ಕೆಲವು ಕಡೆ ಬೆಳೆ ತಕ್ಷಣ ಬರುತ್ತೆ ಕೆಲವು ಕಡೆಗಳಲ್ಲಿ ಕಳೆ ಬಹಳ ಬೆಳೆದಿರೋದ್ರಿಂದ ಕಳೆ ಕಿತ್ತು ಬೆಳೆ ಉಳಿಸ್ಕೊಳ್ಬೇಕಾಗುತ್ತೆ ಓಕೆ ಈಗಲ್ಲಿ ಕೇರಳದಲ್ಲಿ ಕಳೆ ಬೆಳೆಗಿಂತ ಜಾಸ್ತಿ ಬೆಳೆದು ಬಿಟ್ಟಿದೆ ಕಳೆಯನ್ನು ತೆಗಿಯೋಕ್ಕೆ ಸಮಯ ಬೇಕಾಗತ್ತೆ ಕಳೆ ಕಿತ್ತ ನಂತರ ಬೆಳೆ ಬರಲೇಬೇಕು ಜನ ಕಳೆ ಮತ್ತು ಬೆಳೆ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಂಡವ್ರು ಯಾರು ಕಮ್ಯುನಿಸ್ಟ್ ಕಳೆಯನ್ನು ಕಾಂಗ್ರೆಸ್ ಕಳೆಯನ್ನು ಉಳಿಸ್ಕೋಬೇಕು ಅಂತ ಬಯಸೋದಿಲ್ಲ ಬಿ ಜೆ ಪಿ ಬೆಳೆಯನ್ನೇ ಬೆಳಿಬೇಕು ಅಂತ ಪ್ರಯತ್ನ ಮಾಡ್ತಾರೆ ಕೆಲವು ಮಣ್ಣಲ್ಲಿ ಸುಲಭವಾಗಿ ಬೆಳೆಯುತ್ತೆ ಕೆಲವು ಮಣ್ಣಲ್ಲಿ ಕಷ್ಟದಿಂದ ಬೆಳೆಯುತ್ತೆ ಆ ಕಷ್ಟದಿಂದ ಬೆಳೆಯುವಂಥ ಮಣ್ಣು ಕೇರಳ ನಮ್ಮ ಪ್ರಯತ್ನ ನಾವು ಬಿಡೋಲ್ಲ ನಾವು ಪ್ರಯತ್ನ ನಿರಂತರವಾಗಿ ಹಾಕ್ತಾನೆ ಇರ್ತೀವಿ ನಮಗೆ ನನಗೆ ವಿಶ್ವಾಸ ಇದೆ ಒಂದು ಕಾಲದಲ್ಲಿ ಚಿಕ್ಕಮಂಗ್ಳೂರು ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಅನಿಸ್ಕೊಳ್ಳೋ ಕಾಲ ಇತ್ತು ಅಲ್ಲೂ ಭಾರತೀಯ ಜನತಾ ಪಾರ್ಟಿ ಗಾಂಧಿ ಎಪ್ಪತ್ತೊಂಬತ್ತರ ಬೈ ಎಲೆಕ್ಷನ್ ಅಲ್ಲಿ ಚಿಕ್ಕಮಗಳೂರಿಗೆ ಬಂದು ನಿಂತಿದ್ರ ಕಾರಣ ಏನು ಹೇಳಿ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಬಂದು ನಿಂತಿದ್ದು ಅಲ್ಲಿ ಬಿಜೆಪಿನ ಭದ್ರಕೋಟೆ ಯಾಕೆ ಬದಲಾಯಿಸಿದ್ವಿ ಹಾಗಾಗಿ ಕೇರಳದಲ್ಲೂ ಕೂಡ ಇವತ್ತದು ಕಾಂಗ್ರೆಸ್ನ ಕಮ್ಯುನಿಸ್ಟ್ನ ಭದ್ರಕೋಟೆ ನಾಳೆ ಆಗಿರಬೇಕು ಅಂತ ಇಲ್ಲ ನಾಳೆ ಬಗ್ಗೆ ಭರವಸೆ ಇದೆ ನಾಳೆ ಬಗ್ಗೆ ಭರವಸೆ ಇದೆ ಮತ್ತೊಂದು ಸೈದ್ಧಾಂತಿಕವಾಗಿರೋ ಆಂದೋಲನ ಆ ಸೈದ್ಧಾಂತಿಕವಾಗಿ ಆಂದೋಲನ ಆಗಿರೋದ್ರಿಂದಾಗಿ ವಿ ಕೆನಾಟ್ ಸ್ಟಾಪ್ ನಾವೆಲ್ಲೂ ನಿಲ್ಸೋದಿಲ್ಲ ಇದನ್ನ